ತೆಗೆದು ಬಾಡಿದರೆ ಸಾಕು. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ. 10 ರಿಂದ 12 ಎಸಳು ಬೆಳ್ಳುಳ್ಳಿ, ಒಂದು ನಿಂಬೆ ಗಾತ್ರದ ಹುಣಸೆ ಹುಳಿಯನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನೆನಪಿಡಿ, ಇದನ್ನು ಆಗುವಷ್ಟು ಗಟ್ಟಿಯಾಗಿ ರುಬ್ಬಿಕೊಳ್ಳಿ. ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ. ಈಗ ಗ್ಯಾಸಿನ ಮೇಲೆ ಒಂದು ದಪ್ಪ ತಳದ ಪಾತ್ರೆಯನ್ನಿಟ್ಟುಕೊಳ್ಳಿ. ಅದಕ್ಕೆ 1/2 ಕೆಜಿ ಅಂದರೆ 250 ml ತುಪ್ಪ ಹಾಕಿ, ತುಪ್ಪ ಕಾದ ನಂತರ 1.5 ಹೆಚ್ಚಿದ ನೀರುಳ್ಳಿಯನ್ನು ಹಾಕಿ ಅದು ಕೆಂಪಾಗುವ ತನಕ ಕಾಯಿಸಿಕೊಳ್ಳಿ. ನಾವು ಗ್ರೈಂಡ್ ಮಾಡಿದಂಥ ಮಿಶ್ರಣವನ್ನು ಈಗ ಈ ಪಾತ್ರೆಗೆ ಹಾಕಿಕೊಳ್ಳಬೇಕು. ಆಮೇಲೆ ಆ ಮಿಶ್ರಣವನ್ನು ಪುನಃ ಸರಿಯಾಗಿ ಹುರಿಲಿಕ್ಕೆ ಆರಂಭಿಸಬೇಕು. ಇದರಲ್ಲಿ ತಾಳ್ಮೆ ತುಂಬ ಮುಖ್ಯ. ಯಾಕಂದರೆ ಒಂದು ಸಾಧಾರಣ 15 ನಿಮಿಷದ ಹೊತ್ತು ನಾವು ಇದನ್ನು ಹುರಿತಾ ಇರಬೇಕಾಗ್ತದೆ. ತಳೆ ಹಿಡಿಯದ ಹಾಗೆ ನೋಡಿಕೊಳ್ಬೇಕು ಮತ್ತು ದೊಡ್ಡ ಉರಿಯಲ್ಲೇ ಇದನ್ನು ಹುರಿಬೇಕು. ಮಸಾಲೆ ಪಾತ್ರೆಯನ್ನು ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ಅದರಿಂದ ತುಪ್ಪ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಆವಾಗ ಮಸಾಲೆ ರೆಡಿಯಾಗಿದೆ ಅಂತ ಅರ್ಥ. ಈಗ ಇದಕ್ಕೆ ನಾವು ಮ್ಯಾರಿನೇಟ್ ಮಾಡಿದಂಥ ಚಿಕನನ್ನು ಹಾಕಿ ಪುನಃ ಹುರಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಬೇಕಿದರೆ ಒಂದು 5 ನಿಮಿಷ ಮುಚ್ಚಿ ಚಿಕನನ್ನು ಕುಕ್ ಮಾಡ್ಬೋದು. ಆದರೆ ಜಾಸ್ತಿ ಹೊತ್ತು ಲಿಡ್ ಬಂದ್ ಮಾಡಿ ಕುಕ್ ಮಾಡಿದರೆ ಏನಾಗ್ತದೆ ಅಂದರೆ ಚಿಕನ್ ನೀರು ತುಂಬ ಬಿಡ್ತದೆ ಮತ್ತು ಪುನಃ ಅದನ್ನು ಡ್ರೈ ಮಾಡಲಿಕ್ಕೆ ಕಷ್ಟ. ಸೊ ಆದಷ್ಟು ನಾವು ಲಿಡ್ ಓಪನ್ ಮಾಡಿಯೇ ಚಿಕನನ್ನು ಕುಕ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಚಿಕನ್ ಕುಕ್ ಆಗುವಾಗ ಅದಕ್ಕೆ 1 ಟೀಸ್ಪೂನ್ ಗರಂ ಮಸಾಲೆ ಪುಡಿ ಮತ್ತು 1 ಟೀಸ್ಪೂನ್ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಬೇಕು. ಇದು ಒಳ್ಳೆ ಟೇಸ್ಟ್ ಕೊಡ್ತದೆ. ಸೊ ಆದಷ್ಟು ಇದನ್ನು ಸ್ಕಿಪ್ ಮಾಡದ ಹಾಗೆ ನೋಡಿಕೊಳ್ಳಿ. ಪುನಃ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಚಿಕನ್ ಕುಕ್ ಆಗಿ ಮಸಾಲೆ ಎಲ್ಲ ಡ್ರೈ ಆದಮೇಲೆ ಅದಕ್ಕೆ ರೋಸ್ಟೆಡ್ ಕ್ಯಾಶ್ಯೂ ಹಾಕಿ ಚೆನ್ನ ಮಾಡಿ ಮಿಕ್ಸ್ ಮಾಡಿ ಈಗ ಇದನ್ನೊಂದು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡಿ ಚಿಕನ್ ಗಿ ರೋಸ್ಟನ್ನು ಎಂಜಾಯ್ ಮಾಡಿ.